ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ನಾವು ಈ ಸರ್ಪದೋಷ ಅನ್ನುವ ಮಾಲಿಕೆಯಲ್ಲಿ ಮಾತನಾಡ್ತಾ ಬಂದಿದ್ದೀವಿ. ಹೌದು, ಈ ಸರ್ಪದೋಷ ಯಾರಿಗಿರುತ್ತೆ, ಹೇಗೆ ಬರುತ್ತೆ ಅನ್ನುವಂಥದ್ದು ದೊಡ್ಡ ಗೊಂದಲ. ಹಾಗಾಗಿ ಈ ಸರ್ಪದೋಷದ ಬಗ್ಗೆ ಸ್ವಲ್ಪ ವಿವರವನ್ನು ತಿಳ್ಕೊಳ್ಳೋಣ. ಹೇಗೆ ಮನುಷ್ಯನಿಗೂ ಇದಕ್ಕೂ ಒಂದು ರೀತಿಯ ನಂಟು ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದರಿಂದಾಗಿ ಬರಬಹುದಾದ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಸಮಸ್ಯೆ ಇದ್ದಾಗ ಪರಿಹಾರ ಮಾಡಿಕೊಳ್ಳೋಣ, ಅಥವಾ ಅದೇ ಒಂದು ಕೆಲವೊಮ್ಮೆ ಅವನಿಂದನೇ ಹೆಚ್ಚು ಅನುಕೂಲವೂ ಆಗುವಂತೆ ಇರುತ್ತೆ, ಅದಕ್ಕೆ ಏನು ಮಾಡಬೇಕು ಅದನ್ನು ಕೂಡ ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ನೋಡಿ, ನಾನು ಹಿಂದಿನ ಸಂಚಿಕೆಯಲ್ಲಿ ಅನಂತ ಕಾಳ ಸರ್ಪಯೋಗದ ಬಗ್ಗೆ ಕೆಲವು ಸಣ್ಣದಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೆ. ಇವತ್ತು ಮತ್ತೊಂದು ಕಾಳಸರ್ಪಯೋಗದ ಬಗ್ಗೆ ಸ್ವಲ್ಪ ವಿವರವನ್ನು ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಸರ್ಪದ ಬಗ್ಗೆ ಕೆಲವೊಂದು ವಿಷಯವನ್ನು ಅರಿತುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ನೋಡಿ, ಈ ಒಂದು ಸರ್ಪಕ್ಕೂ ಮತ್ತು ಮನುಷ್ಯನಿಗೂ ಕೂಡ ಮೊದಲಿನಿಂದನೂ ಏನೋ ಒಂದು ರೀತಿಯ ಅವಿನಾಭಾವ ಸಂಬಂಧ ಇರುವಂಥದ್ದು ನಮಗೆ ಗೋಚರವಾಗುತ್ತೆ. ಸಣ್ಣ ಉದಾಹರಣೆ ಅಂದರೆ, ಹೊಲಗಳಲ್ಲಿ ಗದ್ದೆಗಳಲ್ಲಿ ಸಾಧಾರಣವಾಗಿ ಈ ಸರ್ಪಗಳ ಸಂಚಾರ ಇರುತ್ತೆ. ಎಲ್ಲಿ ಭೂಮಿ ತನುವಾಗಿರುತ್ತೆ, ನೀರಿನಿಂದ ಕೂಡಿರುತ್ತೆ, ತಣ್ಣಗಿರುತ್ತೆ, ಆ ಜಾಗದಲ್ಲಿ ಈ ಸರ್ಪಗಳ ಒಂದು ಓಡಾಟ ಜಾಸ್ತಿಯಾಗಿರುತ್ತೆ. ಯಾವ ಗದ್ದೆಗಳಲ್ಲಿ ಹೊಲಗಳಲ್ಲಿ ಈ ಹಾವುಗಳ ಸಂಚಾರ ಇರುತ್ತೆ ಅಂತಹ ಜಾಗದಲ್ಲಿ ಬೆಳೆ ಸಮೃದ್ಧಿಯಾಗಿ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ನಾವು ಬೆಳೆದಂತಹ ಬೆಳೆಯಲ್ಲಿ ಒಂದು ಅರ್ಧ ಭಾಗದಷ್ಟು ಇಲಿಗಳಿರಬಹುದು, ಕೀಟಗಳಿರಬಹುದು, ಇಂತಹ ಸಣ್ಣ ಪುಟ್ಟ ಕ್ರಿಮಿಗಳು, ಕೀಟಗಳು, ಈ ರೀತಿ ಎಲ್ಲವೂ ಕೂಡ ತಾವು ತಿಂದು ಮಿಕ್ಕಿದ್ದು ಮಾತ್ರ ಮನುಷ್ಯನಿಗೆ ತಲುಪುವಂಥದ್ದು. ಆದರೆ ಈ ಸರ್ಪಗಳ ಸಂಚಾರವಿದ್ದಾಗ ಅವು ಈ ಇಲಿಗಳನ್ನೆಲ್ಲ ತಾನು ತಿಂದುಬಿಡುತ್ತೆ, ಮತ್ತು ಅಲ್ಲಿರ್ತಕ್ಕಂತಹ ಕ್ರಿಮಿಗಳನ್ನೆಲ್ಲ ತಿನ್ನುತ್ತೆ. ಆ ಒಂದು ಬೆಳೆ ಬೆಳೆಯೋದಕ್ಕೆ ಆಗಬಹುದಾದಂತಹ ತೊಂದರೆಯನ್ನು ಕೊಡ್ತಾ ಇದ್ದಂತಹ ಎಲ್ಲ ಕ್ರಿಮಿಕೀಟಗಳನ್ನು ಕೂಡ ಇದು ತಾನು ತಿಂದು ಮನುಷ್ಯನಿಗೆ ಪರೋಕ್ಷವಾಗಿ ಸಹಾಯವನ್ನು ಮಾಡುತ್ತೆ. ಹಾಗಾಗಿ ಈ ಹಾವುಗಳು ಸಂಚಾರ ಇರತಕ್ಕಂತಹ ಭೂಮಿಯಲ್ಲಿ ಬೆಳೆ ಸಮೃದ್ಧಿಯಾಗಿ ಬರುತ್ತೆ. ಇದು ಕೂಡ ಉಪಕಾರವೇ ಅಲ್ಲವೇ ನಮಗೆ? ನಾವು ಅದಕ್ಕೆ ಕಡಿವಾಣ ಹಾಕೋದಕ್ಕೆ ತುಂಬ ಕಷ್ಟ, ಆ ಕೆಲಸವನ್ನು ಈ ಹಾವುಗಳು ನಮಗೆ ಮಾಡಿಕೊಡುತ್ತವೆ. ಆದರೆ ಹಾವುಗಳು ಅಂದ ತಕ್ಷಣ ಎಲ್ಲ ಜಾತಿಯ ಹಾವುಗಳು ಕೂಡ ಒಂದೇ ರೀತಿ ಇರೋದಿಲ್ಲ. ಕೆಲವೊಂದು ಸರ್ಪಗಳಿಗೆ ದೈವಿಕ ಶಕ್ತಿ ಇರುತ್ತೆ, ಅಂತಹದನ್ನು ನಾವು ಸರ್ಪಗಳು ಅಂತ ಕರಿತೀವಿ, ಮಿಕ್ಕದನ್ನೆಲ್ಲವನ್ನು ಕೂಡ ಹಾವುಗಳು ಅಂತ ಕರೆದು ಬಿಡ್ತೀವಿ. ಆದರೆ ಈ ಸರ್ಪಗಳು ಹಾವುಗಳು ಯಾವುದು ಏನು ಅಂತ ಗುರುತಿಸೋದೇನಷ್ಟು ಸುಲಭವಾದಂತಹ ಕೆಲಸವಲ್ಲ. ಅದರಲ್ಲಿ ಈ ದೈವಿಕ ಶಕ್ತಿ ಇರತಕ್ಕಂಥದ್ದು ಈ ನಾಗರ ಹಾವುಗಳು ಅಥವಾ ನಾವು ಕರೀತಕ್ಕಂತಹ ವಾಸುಕಿ, ಆದಿಶೇಷ, ಈ ರೀತಿಯ ಒಂದು ರೀತಿಯ ಜಾತಿಯ ಹಾವುಗಳು ಅಥವಾ ಸರ್ಪಗಳು ಯಾವಾಗಲೂ ಕೂಡ ಅದು ಒಂದು ರೀತಿಯ ಸತ್ವಗುಣ ಸಂಪನ್ನವಾಗಿ ಇರತಕ್ಕಂಥದ್ದು. ಯಾವ ಸರ್ಪಗಳು ಸತ್ವಗುಣ ಸಂಪನ್ನವಾಗಿರುತ್ತವೆ ಅವುಗಳು ಸಾಧಾರಣವಾಗಿ ಯಾರಿಗೂ ತೊಂದರೆಯನ್ನು ಮಾಡೋದಿಲ್ಲ, ತಮ್ಮಷ್ಟಕ್ಕೆ ತಾವು ಯಾರ ತಂಟೆಗೂ ಹೋಗೋದಿಲ್ಲ. ಆದರೂ ಕೂಡ ಕೆಲವೊಮ್ಮೆ ಆಕಸ್ಮಿಕವಾಗಿ ಮನುಷ್ಯನ ಕಣ್ಣಿಗೆ ಬಿದ್ದದ್ದೇ ಆದರೆ ಅವನ ಕಣ್ಣಿಗೆ ಬಿದ್ದ ತಕ್ಷಣ ಏನಾದರೂ ಮಾಡಿ ಅದನ್ನು ಅದರ ಮೇಲೆ ಇರತಕ್ಕಂತಹ ಭಯದಿಂದ ಅದನ್ನು ಹೊಡೆಯೋದೋ, ಕೋಲಲ್ಲಿ ಬಡಿಯೋದೋ, ಕಲ್ಲು ಸಿಕ್ಕಿದ್ರೆ ಎತ್ತಾಕಿ ಸಾಯಿಸೋದು, ಈ ರೀತಿ ಎಲ್ಲ ಮಾಡ್ತಾನೆ. ಈ ರೀತಿ ಆದಾಗ ಈ ಸರ್ಪಗಳು ತಮ್ಮಷ್ಟಕ್ಕೆ ತಾವೇ ಇರುತ್ತಲ್ವಾ? ತಾವೇನೂ ಮಾಡದಿದ್ದಾಗ ಯಾರಾದರೂ ಕೂಡ ತೊಂದರೆ ಮಾಡಿದ್ರೆ ಸುಮ್ಮನೆ ಬಿಡತ್ವಾ? ತಾವು ಶಾಪವನ್ನು ಕೊಡುತ್ತೆ. ಹಾಗಾಗಿ ಮನುಷ್ಯ ಸರ್ಪ ಶಾಪಕ್ಕೆ ಗುರಿಯಾಗ್ತಾನೆ. ಯಾವಾಗ ಸರ್ಪ ಶಾಪಕ್ಕೆ ಗುರಿಯಾಗ್ತಾನೆ ಆಗ ಅವನು ಅಷ್ಟು ಸುಲಭವಾಗಿ ಇದರಿಂದ ಹೊರಕ್ಕೆ ಬರೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಇದು ಕೇವಲ ಅವನೊಬ್ಬನನ್ನಲ್ಲ, ಅವನ ಸಂತತಿಯನ್ನು ಮತ್ತು ಅವನು ಮತ್ತೆ ಪುನರ್ಜನ್ಮ ಬಂದಾಗ ಆ ಜನ್ಮದಲ್ಲಿ ಎಲ್ಲ ಭಾಗದಲ್ಲಿಯೂ ಕೂಡ ಕಾಡುವುದಕ್ಕೆ ಶುರು ಮಾಡ್ತಾನೆ. ಇದು ಹೆಂಗಪ್ಪ ಗೊತ್ತಾಯಿತು ನಿಮಗೆ? ನಮಗೆ ಹಿಂದಿನ ಜನ್ಮದಲ್ಲಿ ನಾವು ಹಾವು ಸಾಯಿಸಿದ್ವಿ ಅಂತ, ಅಥವಾ ನಮ್ಮ ಪಿತೃಗಳು ಯಾರು ಸಾಯಿಸಿದ್ರು ಅಂತ ನಿಮಗೆ ಹೇಗ್ರಿ ಗೊತ್ತಾಗತ್ತೆ ಅನ್ನುವಂಥದ್ದು ಕೆಲವರ ಪ್ರಶ್ನೆ. ಆದರೆ ಇದು ಹೇಗೆ ಗುರುತಿಸಲ್ಪಡುತ್ತೆ ಅಂದರೆ, ಜಾತಕವನ್ನು ಸರಿಯಾಗಿ ಪರಿಶೀಲನೆಯನ್ನು ಮಾಡಿದಾಗ ಈ ರಾಹು ಕೇತುಗಳನ್ನು ನಾವು ಈ ಸರ್ಪಕ್ಕೆ ಅಧಿದೇವತೆಗಳು ಅಂತ ಕರೀತಕ್ಕಂತಹದ್ದು, ಅಂದರೆ ಈ ರಾಹು ಕೇತುಗಳಿಗೆ ಅಧಿಪತಿಯಾಗಿರುವಂಥವನು ಈ ಸರ್ಪರೂಪಿ ಸುಬ್ರಹ್ಮಣ್ಯ.
ಇವನ ಸ್ಥಾನ ಬಲದ ಮೇಲೆ ಇವನಿಗೆ ಯಾರ ದೃಷ್ಟಿ ಇವನ ಮೇಲಿದೆ ಅನ್ನೋದು ಇವೆಲ್ಲವನ್ನು ಕೂಡ ಲೆಕ್ಕಾಚಾರವಾಗಿ ನೋಡಿದಾಗ ಇವರಿಗೆ ಸರ್ಪದೋಷ ಇದೆಯಾ ಇಲ್ಲವಾ ಅನ್ನುವಂಥದ್ದು ಗುರುತಿಸಲ್ಪಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಆಕಸ್ಮಿಕವಾಗಿ ಯಾರ ಜಾತಕದಲ್ಲಿ ಆದರೂ ಕೂಡ ಈ ರಾಹು ದ್ವಿತೀಯ ಭಾವದಲ್ಲಿ ಇದ್ದಾಗ, ದ್ವಿತೀಯ ಭಾವದಲ್ಲಿ ಇದ್ದು ಅಷ್ಟಮದಲ್ಲಿ ಕೇತುವಿದ್ದಾಗ ಈ ರಾಹು ಮತ್ತು ಕೇತುಗಳ ಮಧ್ಯಭಾಗದಲ್ಲಿ ಇನ್ನಿತರ ಏಳು ಗ್ರಹಗಳು ಕೂಡ ಸೇರಿದಾಗ ಬರ್ತಕ್ಕಂಥದ್ದು ಕುಳಿಕ ಸರ್ಪಯೋಗ ಅಂತ ಹೇಳಿ ಕರೆಯುವಂಥದ್ದು. ಈ ಕುಳಿಕ ಕಾಳಸರ್ಪ ಯೋಗ ಯಾರ ಜಾತಕದಲ್ಲಿ ಇರುತ್ತೆ ಅವರಿಗೆ ಏನಾಗತ್ತೆ, ಅವರಿಗೆ ಯಾವಾಗಲೂ ಕೂಡ ಹಣದ ಅಭಾವ ಇರುತ್ತೆ. ಎಷ್ಟು ಸಂಪಾದನೆ ಮಾಡಿದರೂ ಕೂಡ ಅವರಿಗೆ ಹಣ ಕೈ ಹತ್ತೋದೇ ಇಲ್ಲ. ಎಷ್ಟೋ ಜನ ನಮಗೆ ಬಂದಾಗ ಪ್ರಶ್ನೆಗಳನ್ನು ಮಾಡ್ತಾ ಇರ್ತಾರೆ, ಎಷ್ಟು ಕಷ್ಟಪಡ್ತೀವಿ, ಬೇಕಾದಷ್ಟು ಸಂಪಾದನೆನೂ ಮಾಡ್ತೀವಿ, ಆದರೆ ಆ ದುಡ್ಡು ಎಲ್ಲಿ ಬರುತ್ತೋ ಎಲ್ಲಿ ಹೋಗುತ್ತೋ ನಮಗೆ ಗೊತ್ತೇ ಆಗಲ್ಲ ಅನ್ನುವ ಮಾತನ್ನು ಹೇಳ್ತಾರೆ. ಇನ್ನು ಕೆಲವರು ಎಷ್ಟೇ ಕಷ್ಟಪಟ್ಟರು ಅವರಿಗೆ 100 ರೂಪಾಯಿ ಸಂಪಾದನೆ ಆಗಬೇಕು ಅನ್ನುವ ಲೆಕ್ಕ ಇದ್ದಾಗ್ಯೂ ಕೂಡ ಅವರಿಗೆ ಕೇವಲ 50-60 ಭಾಗದವರೆಗೆ ಮಾತ್ರ ಅವರ ಹಣ ಸಂದಾಯ ಆಗ್ತಾ ಇರುತ್ತೆ. ಇನ್ನು ಕೆಲವರಿಗೆ ತಾವು ಸಂಪಾದನೆ ಮಾಡಿದ್ದು ಅವ್ರ ಕೈ ಸೇರೋದಕ್ಕೆ ಮಧ್ಯದಲ್ಲೇ ಯಾವುದೋ ವಿಧವಾಗಿ ಅಲ್ಲಿಯ ಕತ್ತರಿ ಬಿದ್ದು ಹೋಗುತ್ತೆ. ಹೀಗೆ ನಾನಾ ರೀತಿಯಲ್ಲಿ ಹಣದ ಮುಗ್ಗಟ್ಟು ಬರ್ತಕ್ಕಂಥವರ ಜಾತಕವನ್ನು ಪರಿಶೀಲನೆ ಮಾಡಿ ನೋಡಿ ಕುಳಿಕ ಕಾಳ ಸರ್ಪ ಯೋಗ ಅವರಿಗೆ ಇರುವಂಥದ್ದು ಕಂಡುಬರುವಂಥದ್ದು. ಹಾಗಾಗಿ ಈ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಕ್ಕಂಥವ್ರು ಏನಪ್ಪ ಮಾಡೋದು, ಹಾಗಾದ್ರೆ ನಮ್ಮ ಜೀವನ ಎಲ್ಲ ಇಷ್ಟೇನಾ, ನಾವಿನ್ನೇನು ಮಾಡೋದಕ್ಕೆ ಸಾಧ್ಯವೇ ಇಲ್ವಾ, ಕೇವಲ ಹೀಗೆ ಒದ್ದಾಡಿ ಒದ್ದಾಡಿ ಬರೀ ಕಷ್ಟಪಡೋದಷ್ಟೇನಾ ನಮ್ಮ ಕೆಲಸ? ಖಂಡಿತ ಇಲ್ಲ. ನೋಡಿ, ರಾಹು ಅನ್ನೋವಂಥವನು ಸಾಧಾರಣವಾಗಿ ಎಷ್ಟೇ ಸಮಸ್ಯೆಗಳನ್ನು ಕೊಡ್ತಾನೆ ಅಂತಂದರೂ ಕೂಡ ಅವನೇನಾದರೂ ಒಲಿದು ಬಿಟ್ಟರೆ ನಿಮ್ಮನ್ನು ಹಿಡಿಯೋರೇ ಇಲ್ಲ ರೀ. ಬೇಕಾದಷ್ಟು ಸಂಪಾದನೆ ಆಗತ್ತೆ, ನೀವು ಬೇಡ ಅಂದರೂ ನಿಮ್ಮ ಹತ್ರ ದುಡ್ಡು ಬಂದು ಬೀಳತ್ತೆ. ಹಾಗಾಗಿ ಕೊಡುವವನು ಅವನೇ, ಕಿತ್ತುಕೊಳ್ಳೋವನು ಅವನೇ. ಯಾವಾಗ ಕಿತ್ಕೊಳ್ತಾನೆ? ನಮ್ಮಲ್ಲಿ ಸಮಸ್ಯೆ ಇದ್ದಾಗ. ನಾವು ಯಾವಾಗ ಅವನಿಗೆ ಶರಣು ಹೋಗ್ತೀವಿ? ಪರಿಹಾರ ಅಂದರೆ ಏನು? ಅವನಿಗೆ ಶರಣಾಗುವುದು, ಅವನಲ್ಲಿ ಕ್ಷಮೆಯನ್ನು ಯಾಚಿಸುವುದು. ಹೇಗೆ ಕ್ಷಮೆಯಾಚಿಸುವುದು? ನಾವು ಹೇಳ್ತೀವಲ್ಲ ಹಾಗೆ ಸಾರಿ ರೀ ಅಂತ ಅಂದ್ಬಿಟ್ರೆ ಇದು ಕ್ಷಮೆಯಾಗೋದಿಲ್ಲ. ಮನಃಪೂರ್ವಕವಾಗಿ ಸಂಪೂರ್ಣವಾಗಿ ಶರಣಾಗತಿಯ ಭಾವನೆಯಿಂದ ನಾವು ಅವನಲ್ಲಿ ಶರಣಾಗತಿಯೇ ಹೊಂದಿದ್ದೇ ಆದರೆ ಆಗ ನೋಡಿ ನಮಗೆ ಈ ದೋಷಗಳಿಂದ ಮುಕ್ತಿ ಸಿಕ್ಕೋದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕಾಗಿ ಏನು ಮಾಡಬೇಕು? ಇದಕ್ಕಾಗಿ ಸರ್ಪ ದೋಷಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಮಾಡಿಕೊಳ್ಳಬೇಕಾಗತ್ತೆ. ಎಲ್ಲಿ ಮಾಡಿಕೊಳ್ಳೋದು? ಸರ್ಪ ಕ್ಷೇತ್ರಗಳಲ್ಲಿ ಮಾಡ್ಕೋಬೇಕಾಗತ್ತೆ. ಎಷ್ಟೋ ಜನ ಹೇಳ್ತಾರೆ, ನಮ್ಮನೆಗೆ ಯಾರೋ ಬಂದಿದ್ದರೂ ಸರ್ಪದೋಷ ನಿವಾರಣೆ ಮಾಡಿಕೊಟ್ರು ಅಂತ. ಈ ಕೆಲವೊಂದು ಕಾರ್ಯಗಳನ್ನು ನಾವು ಮನೆಯಲ್ಲಿ ಮಾಡಬಹುದು, ಕೆಲವೊಂದು ಕಾರ್ಯಗಳನ್ನು ಮನೆಯಲ್ಲಿ ಮಾಡೋದು ಅಷ್ಟೊಂದು ಶುಭವಾಗೋದಿಲ್ಲ. ಸತ್ಯನಾರಾಯಣ ಪೂಜೆ ಮಾಡ್ತೀರಾ, ಮನೆಯಲ್ಲಿ ಮಾಡಿ. ಸುದರ್ಶನ ಹೋಮ ಮಾಡ್ತೀರಾ, ಮನೆಯಲ್ಲಿ ಮಾಡಿ. ಆದರೆ ಆಶ್ಲೇಷ ಬಲಿಯನ್ನು ಮಾಡ್ತೀರಾ, ಅಥವಾ ಸರ್ಪಶಾಂತಿಯನ್ನು ಮಾಡ್ತೀರಾ, ಅಥವಾ ಸರ್ಪ ಸಂಸ್ಕಾರವನ್ನು ಮಾಡ್ತೀರಾ, ಇವ್ಯಾವುದನ್ನು ಕೂಡ ಮನೆಯಲ್ಲಿ ಮಾಡೋದಕ್ಕಿಂತ ನಾಗಕ್ಷೇತ್ರದಲ್ಲಿ ಮಾಡುವಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹಾಗಾಗಿ ಮುಕ್ತಿ ನಾಗಕ್ಷೇತ್ರ ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಕ್ಷೇತ್ರ. ಇಲ್ಲಿ ಸ್ವಯಂ ನಾಗರಾಜ ಅಲ್ಲಿಯೇ ಇದ್ದಾರೆ, ಅಲ್ಲಿಯೇ ಬಂದಂತಹ ಜನಗಳನ್ನು ಅನುಗ್ರಹಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ರೀತಿಯ ದೊಡ್ಡ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂತಹ ತೀವ್ರ ಸ್ವರೂಪವನ್ನು ಹೊಂದಿರುವಂತಹ ಸರ್ಪ ದೋಷವನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಸಂಪೂರ್ಣವಾಗಿ ಆ ಕ್ಷೇತ್ರದಲ್ಲಿ ಅನುಕೂಲಗಳು ಇರತಕ್ಕಂಥದ್ದು. ಹಾಗಾಗಿ ನೋಡಿ, ಎಲ್ಲೆಲ್ಲಿಂದ ಬರ್ತಾರೆ ಎಲ್ಲರೂ ಕೂಡ ಪೂಜೆ ಆಗಿ ಎಷ್ಟೋ ದಿವಸ, ಪೂಜೆಯ 5 ದಿನಗಳ ಅವಧಿಯ ಒಳಗೆ ಅವರ ಸಮಸ್ಯೆಗೆ ಪರಿಹಾರ ಆಗಿರುವಂತಹ ಸಾವಿರಾರು ಉದಾಹರಣೆಗಳಿದೆ. ಇನ್ನು ಕೆಲವರು ಒಂದು 48 ದಿವಸದ ಒಳಗೆ ತಮಗೆ ಏನು ಸಮಸ್ಯೆ ಇದೆ ಅಂತ ಬಂದಿರ್ತಾರೆ, ಅದಕ್ಕೆ ಪರಿಹಾರ ಸಿಕ್ಕಿದೆ ಅಂತ ಸಂತೋಷವಾಗಿ ಬಂದು ಅವರ ಒಂದು ಸಮಸ್ಯೆ ಹೇಗೆ ಪರಿಹಾರ ಆಯಿತು ಅನ್ನೋದರ ವಿವರವನ್ನು ನಮ್ಮ ಹತ್ರ ಹಂಚಿಕೊಳ್ತಾರೆ. ಹಾಗಾಗಿ ಈ ರೀತಿ ಸಮಸ್ಯೆ ಇದೆ ಅಂತ ಹೇಳಿ ಹೆದರೋದು ಬೇಡ, ಯಾವುದೇ ರೀತಿಯ ಭಯ ಬೇಡ. ಸಮಸ್ಯೆಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ. ಎಷ್ಟು ಕೋಟಿ ಜನ ಇದ್ದಾರೆ ಅಷ್ಟು ಸಮಸ್ಯೆ ಇರುತ್ತೆ. ಆದರೆ ಪ್ರತಿಯೊಂದಕ್ಕೂ ಕೂಡ ಒಂದು ಪರಿಹಾರವೂ ಇರುತ್ತೆ. ಅದನ್ನು ಪರಿಹರಿಸ್ಕೊಳ್ಳುವ ಮಾರ್ಗವನ್ನು ಕಂಡುಹಿಡ್ಕೋಬೇಕಾಗತ್ತೆ. ಸಮಸ್ಯೆ ಏನು ಅನ್ನೋದು ಗೊತ್ತಾದ ಮೇಲೆ ಪರಿಹಾರ ಬಹಳ ಸುಲಭ. ಸಮಸ್ಯೆ ಏನು ಅಂತ ಪತ್ತೆ ಹಚ್ಚೋದೇ ಬಹಳ ಕಷ್ಟ.
ಕಾಯಿಲೆಗಳು ಬಂದಾಗಲೂ ಅಷ್ಟೇನೆ ರೋಗ ಪತ್ತೆ ಹಚ್ಚುವಿಕೆಗೋಸ್ಕರ 28 ರೀತಿಯ ಒಂದು ಟೆಸ್ಟ್ಗಳನ್ನು ಮಾಡ್ತಾರೆ. ಯಾವ್ಯಾವುದೋ ಟೆಸ್ಟ್ಗಳನ್ನು ಮಾಡಿ 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 ಕೊನೆಗೆ ಇದಿಂತಹ ಸಮಸ್ಯೆ ಇರ್ಬೋದು ಅನ್ನೋದನ್ನು ಪರಿಶೀಲನೆಯನ್ನು ಮಾಡಿಕೊಳ್ತಾರೆ. ಹಾಗೆ ಜಾತಕದಲ್ಲಿಯೂ ಕೂಡ ಸರಿಯಾಗಿ ತಿಳುವಳಿಕೆ ಇರತಕ್ಕಂತಹ ಈ ಜ್ಯೋತಿಷ್ಯರನ್ನು ಭೇಟಿ ಮಾಡಿದಾಗ ಸಮಸ್ಯೆ ಏನು ಅನ್ನೋದು ಗೊತ್ತಾಗತ್ತೆ. ಸಮಸ್ಯೆ ಗೊತ್ತಾದಾಗ ಪರಿಹಾರವೂ ಕೂಡ ಸುಲಭವಾಗತ್ತೆ. ಆ ನಿಟ್ಟಿನಲ್ಲಿ ಈ ರೀತಿಯ ಕೂಳಿಕ ಕಾಳ ಸರ್ಪ ಯೋಗ ಯಾರ ಜಾತಕದಲ್ಲಿ ಇದೆ ಅಂಥವರು ಬನ್ನಿ, ಈ ಕ್ಷೇತ್ರದಲ್ಲಿ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಿ. ಮಾಡಿಕೊಳ್ಳೋದ್ರ ಮುಖಾಂತರ ಈ ಹಣದ ಮುಗ್ಗಟ್ಟು, ಹಣದ ಸಮಸ್ಯೆ ಯಾರಿಗಿದೆ ಅವರು ಸುಲಭವಾಗಿ ಪರಿಹರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲಾ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ, ಫಾಲೋ ಮಾಡಿ.